ಶ್ರೀ ರಾಮಭೂಮಿ ಅಯೋಧ್ಯೆಯಲ್ಲಿ ಲಕ್ಷ ದೀಪೋತ್ಸವದ ವೈಭವ. ದೀಪಾವಳಿ ಪ್ರಯುಕ್ತ ಸರಯೂ ತೀರದಲ್ಲಿ ರಾಮನ ಆರಾಧನೆ. ಪ್ರಧಾನಿ ಮೋದಿ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದು ಈ ಬಾರಿಯ ವಿಶೇಷ. ನಾಡಿನೆಲ್ಲೆಡೆ ದೀಪಾವಳಿ ಸಡಗರ. ದೇಶದ ಉದ್ದಗಲಕ್ಕೂ ಬೆಳಕಿನ ಚಿತ್ತಾರ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಂತೂ ಪ್ರತಿ ಮನೆ ಮನೆಯಲ್ಲೂ ದೀಪಗಳು ಬೆಳಗಿವೆ. ರಾಮ ನಮ ರಾಮ ಜಪ ಎಲ್ಲೆಡೆ ಮೊಳಗಿದೆ. ಬೆಳಕಿನ ಹಬ್ಬಕ್ಕೆ ರಾಮ ಜನ್ಮಭೂಮಿಯಲ್ಲಿ ಅದ್ಧೂರಿ ಚಾಲನೆ ಸಿಕ್ಕಿದೆ. ಸರಯು ನದಿ ತೀರದಲ್ಲಿ 18 ಲಕ್ಷ ದೀಪಗಳನ್ನು ಬೆಳಗಿಸಲಾಗಿದೆ. ಆ ಲಕ್ಷ ದೀಪೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದಾರೆ. ಕಳೆದ 6 ವರ್ಷಗಳಿಂದ ದೀಪಾವಳಿಯೆಂದು ಅಯೋಧ್ಯೆ ದೀಪಗಳ ಅಲಂಕಾರದಿಂದಲೇ ಜಗಮಗಿಸುತ್ತಿದೆ. ಈ ಬಾರಿ ದೀಪೋತ್ಸವದಲ್ಲಿ 18 ಲಕ್ಷ ದೀಪಗಳನ್ನು ಬೆಳಗಲಾಯಿತು. 18 ಲಕ್ಷ ದೀಪಗಳ ಪೈಕಿ 11,100 ದೀಪಗಳನ್ನು ಗೋವಿನ ಸಗಣಿಯಿಂದ ಮಾಡಿರುವುದು ವಿಶೇಷ. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರಧಾನಿ ಮೋದಿ ಸರಯೂ ನದಿ ತೀರದಲ್ಲಿ ಗಂಗಾ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಪೂಜೆ ಆರಾಧನೆ ಗಂಗಾರತಿಯನ್ನ ಕಣ್ತುಂಬಿಕೊಂಡ್ರು. ಬಳಿಕ ದೀಪ ಬೆಳಗಿಸುವ ಮೂಲಕ ದೀಪೋತ್ಸವಕ್ಕೆ ಚಾಲನೆ ನೀಡಿದ್ರು. ಶ್ರೀರಾಮನ ಆದರ್ಶಗಳ ಬಗ್ಗೆ ನಮೋ ಮಾತನಾಡಿದ್ರು. ವಿಜಯ ಹಮೇಶಾ ರಾಮ ರೂಪಿ ಸದಾಚಾರ ಕಿ ಹೋತಿ ಹೈ, ರಾವಣ ರೂಪಿ ದುರಾಚಾರ ಕಿ ನಹೀ. ತಭೀ ತೋ ಹಮಾರೆ ಋಷಿಯೋ ನೇ ಭೌತಿಕ ದೀಪಕ ಮೇ ಭೀ ಚೇತನ್ ಊರ್ಜಾ ಕೆ ದರ್ಶನ ಕರ್ತೆ ಹುಯೆ ಕಹಾ ಥಾ, ದೀಪೋ ಜ್ಯೋತಿ ಪರಬ್ರಹ್ಮ ದೀಪೋ ಜ್ಯೋತಿ ಜನಾರ್ದನ. ಲಕ್ಷ ದೀಪೋತ್ಸವ ನಿಮಿತ್ತ ಸರಯೂ ನದಿ ತೀರದಲ್ಲಿ ಲೇಸರ್ ಶೋ ಇತ್ತು. ಇಡೀ ರಾಮಾಯಣವನ್ನ ಲೇಸರ್ ಶೋದಲ್ಲಿ ಕಟ್ಟಿಕೊಡಲಾಯಿತು. ಇದೇ ವೇಳೆ ಶ್ರೀರಾಮನ ವೇಷಧಾರಿಗೆ ಪ್ರಧಾನಿ ಮೋದಿ ನಮಿಸಿದರು. ರಾಮ ಲಕ್ಷ್ಮಣ ಸೀತಾ ಪಾತ್ರಧಾರಿಗಳಿಗೆ ತಿಲಕವಿಟ್ಟು ಹೂ ಮುಡಿಸಿ ಆರತಿ ಎತ್ತಿ ಪೂಜೆ ಸಲ್ಲಿಸಿದರು. ದೀಪೋತ್ಸವದಲ್ಲಿ ಪಾಲ್ಗೊಳ್ಳುವ ಮುನ್ನ ರಾಮ ಮಂದಿರಕ್ಕೆ ಮೋದಿ ಭೇಟಿ ಕೊಟ್ಟು ಮಂದಿರದಲ್ಲಿನ ರಾಮ್ಲಲ್ಲಾಗೆ ಪೂಜೆ ನೆರವೇರಿಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.